ವೀಕ್ಷಕರೇ ಶುಭೋದಯ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಶ್ರುತಿ ಇವತ್ತಿನ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಮುದ್ರಾ ಬ್ರಹ್ಮ ಮುದ್ರಾ ರತ್ನ ಮುದ್ರಾ ಶಿರೋಮಣಿ ಗುರುಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸರವರು ನಮ್ಮೊಂದಿಗಿದ್ದಾರೆ ಗುರುಜಿಯವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆದು ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಇಪ್ಪತ್ತಾರು ವರ್ಷ ಸತತವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಗುರುಜಿಯವರು ವಿಜ್ಞಾನ ಜ್ಯೋತಿಷ್ಯಶಾಸ್ತ್ರ ಹಾಗೂ ಪುರಾತನ ಮುದ್ರಾ ಮಂತ್ರ ಯಂತ್ರ ತಂತ್ರಶಾಸ್ತ್ರಗಳಲ್ಲಿ ಸಂಶೋಧನೆಯನ್ನ ನಡೆಸಿ ಔಷಧಿರಹಿತ ಜೀವನವನ್ನು ನಡೆಸೋದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗೋದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ ಇದಲ್ಲದೆ ಭೂತ ಪ್ರೇತ ಮಾಟ ಮಂತ್ರ ತಂತ್ರಗಳ ಬಗ್ಗೆ ಸಂಶೋಧನೆಯನ್ನ ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗೋದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ ಗುರುಜಿಯವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು ನಲವತ್ತು ಕಿಲೋಮೀಟರ್ ದೂರದಲ್ಲಿ ಉಚಿತ ಅನಾಥಾಶ್ರಮ ವೃದ್ಧಾಶ್ರಮ ಹಾಗೂ ಮುದ್ರ ಮಂತ್ರ ತಂತ್ರ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಗುರುಜಿಯವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಇದ್ದೇನೆ ಗುರುಜಿ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಆತ್ಮೀಯ ವೀಕ್ಷಕ ನಮಸ್ಕಾರ ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಯಾವ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಿ ನೋಡಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ಮನುಷ್ಯ ಶಕ್ತಿ ಕಳ್ಕೊಂಡ್ಬಿಡ್ತಾರೆ ಹಣ ಇದೆ ಒಳ್ಳೆ ಚೆನ್ನಾಗಿ ಓದಿದ್ದಾರೆ ಒಳ್ಳೆ ಪೊಸಿಷನಲ್ಲಿ ಕೆಲಸ ಮಾಡ್ತಾರೆ ಕಾರು ಬಂಗ್ಲೆ ಮನೆ ಎಲ್ಲ ಇದೆ ಇದಕ್ಕಿದ್ದಾಗೆ ಸಲ ಅವರು ತಮ್ಮ ಶಕ್ತಿ ಕುಂದೋಯಿತು ಅನ್ನೋ ಲೆವೆಲ್ಗೆ ಹೋಗ್ಬಿಡ್ತಾರೆ ಯಾವಾಗ ಶಕ್ತಿ ಕಮ್ಮಿ ಆಯಿತು ಅಂದಾಗ ಅವ್ರಿಗೆ ಮೂಡ್ ಆಫ್ ಆಗಿಬಿಡುತ್ತೆ ಯಾವುದೇ ಕೆಲಸದಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಫೋಕಸ್ ಮಾಡೋಕ್ಕಾಗೋದಿಲ್ಲ ಜೊತೆಗೆ ಅವರು ಇದಕ್ಕಿದ್ದಾಗೆ ಒಂಥರ ಭಯ ಶುರು ಆಗುತ್ತೆ ಒಂಥರ ಫೋಬಿಯಾ ಆಕ್ಸೈಟಿ ಮತ್ತು ಫೋಬಿಯಾ ಓ ನಾ ನನಗೆ ನನಗೇನಾಗ್ಬಿಡುತ್ತೋ ಏನೋ ಗೊತ್ತಿರಲಿಲ್ಲ ಅಯ್ಯೋ ರಾಮ ಏನಾಯ್ತೋ ಏನಾಗುತ್ತೋ ಗೊತ್ತಿರಲಿಲ್ಲ ಅಂಥೇಳಿ ಒಂದು ರೀತಿ ಮನಸ್ಸಲ್ಲೇ ತಳಮಳ ಒಂಥರ ಏನು ಥ್ರೆಟ್ ಅಂತಾರೆ ಅದಕ್ಕೆ ಥ್ರೆಟ್ ಅಂದರೆ ಮೈಂಡ್ ಥ್ರೆಟ್ ತಮಗೆ ನಾವೇ ಥ್ರೆಟ್ ಮಾಡ್ಕೊಳ್ಳೋದು ಈ ರೀತಿ ಗೊಂದಲ ಸಿಕ್ಕಾಕೊಂಡ್ಬಿಡ್ತಾರೆ ಒಂದು ಎರಡನೇದು ಕೆಲವೊಮ್ಮೆ ಅವರು ಕಣ್ಮಂಜಾಯಿತು ಅಂತಾರೆ ಆಮೇಲೆ ಬಗ್ಗಕ್ಕಾಗಲ್ಲ ಅಂತಾರೆ ಸಿಕ್ಕಾಪಟ್ಟೆ ಸುಸ್ತು ಸಂಕಟ ಸುಸ್ತು ಸಂಕಟ ಅಂತಾರೆ ಮನಸ್ಸಿಗೆ ಆಕ್ಸೈಟಿ ಮತ್ತು ಗಾಬರಿ ಬಂದಾಗ ಬಾಡಿ ಏನೇನಾಗುತ್ತೆ ಅಂದರೆ ಸೈಡ್ ಎಫೆಕ್ಟು ಆಸಕ್ತಿ ಕಮ್ಮಿ ಆಗಿಬಿಡುತ್ತೆ ಬಗ್ಗಕ್ಕಾಗಲ್ಲ ಕೂರಕ್ಕಾಗಲ್ಲ ಒಂದೆರಡು ಮೂರು ದಿನ ಅವರು ಒಂಥರ ಜೈಲ್ಗೆ ಹಾಕ್ತಂಗೆ ಆಗ್ಬಿಡತ್ತೆ ಕೂತಿದ ಕಡೆಯೇ ಕೂತಿರ್ತಾರೆ ಮತ್ತು ಕಾಫಿ ಆ ಲೋಟ ಎತ್ಕೋಬೇಕು ಅಂದರೆ ಸುಸ್ತು ಅಂತಾರೆ ಎಷ್ಟು ಚೆನ್ನಾಗಿ ಊಟ ಮಾಡಿದ್ರು ಸುಸ್ತು ಅಂತಾರೆ ಎಷ್ಟು ಚೆನ್ನಾಗಿ ನಿದ್ದೆ ಮಾಡಿದ್ರು ಸುಸ್ತು ಅಂತಾರೆ ಆಮೇಲೆ ಏನು ಹಣ್ಣು ತಿಂತಾರೆ ಜ್ಯೂಸ್ ಕುಡಿತಾರೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬಿಟ್ಟು ಬಿಟ್ಟು ಕಾಫಿ ಟೀ ಕುಡಿತಾರೆ ಇಷ್ಟೆಲ್ಲ ಮಾಡಿದ್ರೂ ಕೂಡ ಎಲ್ಲೋ ಒಂದು ಕಡೆ ಅವ್ರಿಗೆ ಸುಸ್ತು ಸಂಕಟ ಅಂತಾರೆ ಮತ್ತು ಸಂತೋಷವೇ ಇರಲ್ಲ ಮೂಡೇ ಇರಲ್ಲ ಮೂಡ್ ಆಫ್ ಆಗಿದೆ ಅಂತಾರೆ ಸಂತೋಷವೇ ಸಿಗೋದಿಲ್ಲ ಸಂತೋಷ ಇಲ್ಲ ಸಂತೋಷ ಇಲ್ಲ ಅಂತಾರೆ ಈ ಥರದ್ದು ಅವಾಗೇನು ಅನ್ಕೊಬಿಡ್ತಾರೆ ನಮ್ಗೆ ಯಾರೋ ಮಾಟ ಮಾಡಿದಾರೇನೋ ನಮ್ಗೆ ಯಾರೋ ದೃಷ್ಟಿ ತಾಕಿರ್ಬೋದು ಅಥವಾ ನಮ್ಮ ಮೇಲೆ ಭೂತ ಪ್ರೇತಗಳು ಬಾಧೆ ಇರ್ಬೋದು ಅಂಥೇಳಿ ಚಿಂತನೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಹೋದ್ವಾರ ಚೆನ್ನಾಗಿದ್ದೆ ಈಗ ಇದಕ್ಕಿದ್ದಾಗೆ ನನಗೆ ಆಗೋಯ್ತಲ್ಲ ಏನು ಮಾಡೋದು ಹೇಗಾಗ್ತಿದೆ ಅನ್ನೋದನ್ನು ಚಿಂತನೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಈ ಥರದಲ್ಲಿ ಜನ ಎಷ್ಟೋ ಜನ ಅವ್ರೇನು ಮಾಡ್ಕೊಂಡಿದ್ದಾರೆ ಒಂಥರ ಗಾಬೀರ್ ಸಿಕ್ಕಾಕೊಂಡು ಮನೆ ಬಿಟ್ಟೋಗಿದ್ದಾರೆ ಕೆಲವರು ಇದ್ದಕ್ಕಿದ್ದಾಗೆ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೂ ರೆಡಿ ಇದ್ದಾರೆ ಇಲ್ಲಿ ನಮ್ಮ ಬ್ರೈನ್ಗೆ ನ್ಯೂರೋಟ್ರಾನ್ಸ್ಮಿಟರ್ಸ್ ಅಂತ ಇದೆ ಆ ನ್ಯೂರೋಟ್ರಾನ್ಸ್ಮಿಟರ್ ಸರಿಯಾಗಿ ಹಾರ್ಮೋನ್ಸ್ನ ಪ್ರೊಡ್ಯೂಸ್ ಮಾಡಲಿಲ್ಲ ಅಂದಾಗ ಸುಸ್ತು ಸಂಟ ಎಲ್ಲ ಶುರುವಾಗ್ಬಿಡುತ್ತೆ ಮತ್ತು ಕಾರು ಬಂಗ್ಲೆ ಗಂಡ ಹೆಂಡತಿ ಮಕ್ಕಳು ಮತ್ತು ಒಳ್ಳೆ ಜಾಬು ಚಿನ್ನ ಬೆಳ್ಳಿ ಬ್ಯಾಂಕಲ್ಲಿ ಒಳ್ಳೆ ಬ್ಯಾಲೆನ್ಸ್ ಎಲ್ಲ ಇದ್ದರೂ ಕೂಡ ಸಂತೋಷ ಇಲ್ಲ ಸಂತೋಷ ಇಲ್ಲ ಅಂತಾರೆ ಮತ್ತು ನನಗೆ ಶಕ್ತಿನೇ ಕಮ್ಮಿ ಆಗಿಬಿಟ್ಟಿದೆ ನನಗೆ ಶಕ್ತಿನೇ ಹೋಗ್ಬಿಟ್ಟಿದೆ ಅಂತ ಹೇಳ್ತಾರೆ ಡಾಕ್ಟರ್ ತಗೊಬಿಟ್ಟು ಅವ್ರು ಏನೋ ಸಪ್ಲಿಮೆಂಟ್ರಿ ಕೊಡ್ತಾರೆ ವೈಟಮಿನ್ ಬಿ ಟ್ವೆಲ್ ಅಥವಾ ವೈಟಮಿನ್ ಸಿನ ಏನೋ ಡಿಫಿಷನ್ಸಿ ಇದೆ ಅಂತ ನೋಡ್ತಾರೆ ಅದಕ್ಕೆ ತಕ್ಕಂತೆ ಅವ್ರು ಒಂದಷ್ಟು ಔಷಧಿ ಕೊಡ್ತಾರೆ ತೊಗೊಳ್ತಾರೆ ಶಕ್ತಿ ಕುಂದೋಗಿದೆ ಇಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ಶಕ್ತಿ ಕುಂದೋಗಿದೆ ಅಂತೇಳಿ ನಾಳೆ ಮಾಡೋಣ ಅಂತಾರೆ ಕೆಲಸನ ಇವತ್ತು ಹೋಗಲ್ಲ ನಾಳೆ ಹೋಗ್ತೀನಿ ಅಂತಾರೆ ಏನೋ ಒಂದು ರೀತಿ ಅವ್ರನ್ನ ಕಟ್ಟಾಕ್ತಂಗೆ ಒಂದು ಜೈಲಲ್ಲಿ ಹಾಕ್ತಂಗೆ ಆಗ್ಬಿಡುತ್ತೆ ಅವ್ರಿಗೆ ಅವರೇ ಬಂಧನ ಮಾಡ್ಕೊಂಡ್ಬಿಡ್ತಾರೆ ಕೊನೆಗೆ ಯಾರೋ ನನ್ನ ಮಾಡೋ ಮಾಡಿಸಿದ್ದಾರೆ ಅನ್ನೋ ಡಿಸಿಷನ್ ತಂದುಬಿಟ್ಟು ಮಾಂತಕನ ಹತ್ರ ಹೋಗ್ತಾರೆ ಆ ಮಾಂತ್ಕನಿಗೆ ಇವ್ರ ಬಾಡಿ ಒಳಗೆ ಏನಾಗ್ತಿದೆ ಅಂತ ಗೊತ್ತೇ ಇಲ್ಲ ಅವನು ಇವ್ರ ವೀಕ್ನೆಸ್ ನೋಡ್ಕೊಂಡು ಕರೆಕ್ಟ್ ನಿಮ್ಮ ಮಾಟ ಮಾಡಿದ್ದಾರೆ ಅಂದ್ಬಿಟ್ಟು ಒಂದು ಇಪ್ಪತ್ತ್ ಮೂವತ್ತು ಸಾವಿರ ರೂಪಾಯಿ ತಿಕ್ಕಿ ತೊಗೊಂಡು ಏನ ಪೂಜೆ ಪುರಸ್ಕಾರ ಮಾಡ್ತಾನೆ ಅದು ಕೂಡ ಹೋಗಲ್ಲ ಇಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದೆ ಬಾಡಿ ಒಳಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದೆ ಯಾತಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಯಿತು ಅನ್ನೋ ರೀಸನ್ ಮಾಂತ್ರಿಕರಿಗೂ ಗೊತ್ತಿಲ್ಲ ಜ್ಯೋತಿಷ್ಯರಿಗೂ ಗೊತ್ತಿಲ್ಲ ವಾಸ್ತುಗೂ ಗೊತ್ತಿರೋದಿಲ್ಲ ವಾಸ್ತು ಕನ್ಸಲ್ಟೆಂಟು ಈ ಎಲ್ಲ ಸಮಸ್ಯೆ ಸಿಕ್ಕಾಕೊಂಡು ಸಾವಿರಾರು ಗಟ್ಟಲೆ ದುಡ್ಡು ಕಳ್ಕೊಳ್ತಾ ಇದ್ದಾರೆ ಜನ ಆ ಥರ ಇರೋವಂಥವ್ರಿಗೆ ನಾನು ಹೇಳಿದಂಥ ಈ ಸಮಸ್ಯೆಯಲ್ಲಿ ಅನುಭವಿಸ್ತಿರೋಂಥವ್ರಿಗೆ ಇವತ್ತಿನ ಸಂಚಿಕೆ ಅವರಿಗೆ ಇವತ್ತಿನ ಸಂಚಿಕೆಯಲ್ಲಿ ನಾನು ಅದ್ರ ಸೀಕ್ರೆಟ್ ಏನು ಅದಕ್ಕೆ ಸಂಬಂಧಪಟ್ಟಂತ ಮಂತ್ರ ಮುದ್ರ ಮಂತ್ ಏನು ಮಾಡಬೇಕು ಅನ್ನೋದನ್ನ ನಾನು ತಿಳಿಸಕ್ಕೆ ನನ್ನದೇ ಆದಂಥ ಒಂದು ಅನುಭವದ ಮೇಲೆ ಪ್ರಯತ್ನ ಪಡ್ತೀನಿ ಓಕೆ ಗುರುಜಿ ಅಂದರೆ ದೈಹಿಕವಾಗಿ ಶಕ್ತಿ ಕುಂದಿದ್ರೂ ಕೂಡ ಮಾನಸಿಕವಾಗಿ ಶಕ್ತಿ ಕುಂದಿದ್ರೆ ಭಾರಿ ಎಫೆಕ್ಟ್ ಆಗುತ್ತೆ ನಮ್ಮ ಮೇಲೆ ನಮ್ಮ ವ್ಯಕ್ತಿತ್ವದ ಮೇಲೆ ನಾವು ಮಾಡುವಂಥ ಕೆಲಸದ ಮೇಲೆ ಅನ್ನುವಂಥದ್ದು ಅಂದ್ರೆ ತುಂಬಾ ಹಿನ್ನಡೆಯನ್ನು ಅನುಭವಿಸ್ತೀವಿ ಮಾನಸಿಕವಾಗಿ ಎಲ್ಲೋ ಒಂದು ಕಡೆ ಖಿನ್ನತೆಗೆ ಈ ರೀತಿ ಆಗೋದು ಯಾಕೆ ಗುರುಜಿ ಸರ್ವೇ ಸಾಮಾನ್ಯವಾಗಿ ನಾವು ಚೆನ್ನಾಗಿದ್ದರೂ ಕೂಡ ನಮ್ಮ ಮನಸ್ಸಲ್ಲಿ ನಾವು ಚೆನ್ನಾಗಿಲ್ಲ ಅಂತ ಕಾಂಪ್ಯೂಟರ್ ಸಾಕು ನಾವು ಚೆನ್ನಾಗಿರೋದಿಲ್ಲ ಓಕೆ ಮಾನಸಿಕ ಏನು ಚಿಂತನೆ ಇದೆಯಲ್ಲ ಬಹಳ ಡೇಂಜರ್ ನನಗೆ ಡಯಾಬಿಟಿಸ್ ಇಲ್ಲ ಅಂತ ಯಾರೋ ಹೇಳ್ತಾರೆ ಅಯ್ಯೋ ಡಯಾಬಿಟಿಸ್ ಬಂದುಬಿಟ್ರೆ ಏನೋ ಮಾಡೋದು ಬಂದ್ಬಿಟ್ರೆ ಏನು ಮಾಡೋದು ಅಯ್ಯೋ ಇಲ್ಲ ಅದು ನಾಳೆ ಬಂದುಬಿಟ್ರೆ ನಾಳೆ ಅವನು ಅದ್ರ ಬಗ್ಗೆ ಚಿಂತನೆ ಮಾಡೋ ಖಂಡಿತ ಡಯಾಬಿಟಿಸ್ ಬಂದುಬಿಡುತ್ತೆ ಅದರಿಂದ ದೇಹಕ್ಕಿಂತ ಮನಸ್ಸು ಬಹಳ ಚುರುಕು ಬಹಳ ಶಾರ್ಪು ಬಹಳ ಗ್ರಹಿಸೋ ಶಕ್ತಿ ಮನಸ್ಸಿಗಿದೆ ದೇಹಕ್ಕಿಲ್ಲ ಯಾಕೆಂದ್ರೆ ದೇಹ ನಡೆಯೋದು ಮನಸ್ಸಿನ ಆಧಾರದ ಮೇಲೆ ಆ ಮನಸ್ಸಿಗೆ ನಾವು ಯಾವಾಗಲೂ ಸಂತೋಷ ತುಂಬಬೇಕು ಆ ಸಂತೋಷ ತುಂಬೋದೇ ಒಂದು ಬದುಕಿನ ಕಲೆ ದಟ್ ಇಸ್ ಅಂತಾರೆ ಅದರಿಂದ ಆ ಸಂತೋಷನ ತುಂಬೋದ್ರಿಂದ ಎಷ್ಟು ಲಾಭ ಸಂತೋಷ ತುಂಬಲಿಲ್ಲ ಅಂದ್ರೆ ಎಷ್ಟು ಲಾಸ್ ಅನ್ನೋದನ್ನ ನಾನು ಇವತ್ತಿನ ಡಿಫ್ರೆನ್ಸ್ ತೋರಿಸ್ಕೊಡ್ತೀನಿ ಸರಿ ಗುರುಜಿ ಅಂದ್ರೆ ಮಾನಸಿಕ ಶಕ್ತಿಯನ್ನ ಹತೋಟಿಯಲ್ಲಿ ಇಟ್ಕೊಂಡು ದೈಹಿಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅನ್ನೋದನ್ನ ನಿಮ್ಮಿಂದ ಕೇಳ್ತೀನಿ ವೀಕ್ಷಕರೇ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಗುರುಜಿ ನೀವು ಹೇಳ್ತಾ ಇದ್ರಿ ಮಾನಸಿಕ ಸ್ಥೈರ್ಯವನ್ನು ಮಾನಸಿಕ ಧೈರ್ಯ ಒಂದಿದ್ರೆ ದೈಹಿಕ ಶಕ್ತಿ ಆಗಿರ್ಬೋದು ದೈಹಿಕ ಸ್ಥೈರ್ಯ ಆಗಿರ್ಬೋದು ಅದಾಗೆ ಬರುತ್ತೆ ಅನ್ನೋದನ್ನ ಮುಖ್ಯವಾಗಿ ಮನಸ್ಸಿನ ಶಕ್ತಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಇದನ್ನ ಮನಸ್ಸಿನ ಶಕ್ತಿಯನ್ನ ವೃದ್ಧಿಸ್ಕೊಳ್ಳೋದು ಹೇಗೆ ಗುರುಜಿ ಮನಸ್ಸಿನ ಶಕ್ತಿ ಕಡಿಮೆ ಆಗೋದಕ್ಕೆ ನಮ್ಮ ಬಗ್ಗೆ ನಮಗೆ ಅಸಡ್ಡೆ ಬರೋದಕ್ಕೆ ಏನ್ ಕಾರಣ ಆಗಿರುತ್ತೆ ಸರಿಯಾಗಿ ನಿದ್ದೆ ಮಾಡಲ್ಲ ಅಂದರೆ ಓಕೆ ಬ್ರೈನ್ಗೆ ಸ್ಟ್ರೆಸ್ಸ ಕೊಟ್ಟಾಗ ಅದಕ್ಕೆ ನಿದ್ದೆ ಚೆನ್ನಾಗಿ ಮಾಡಬೇಕು ಅತಿಯಾದ ಕೆಲಸ ಅತಿಯಾಗಿ ಮಾತಾಡೋದು ಮತ್ತು ಅತಿಯಾಗಿ ತಿನ್ನೋದು ಇದು ನಮ್ಮ ಸುಖನ ಹಾಳು ಮಾಡುತ್ತೆ ಸುಖ ಅಂದರೆ ಇಲ್ಲಿ ಸಂತೋಷ ಅಂತ ಹ್ಯಾಪಿನೆಸ್ ಅಂತ ನಾವು ಯಾವಾಗಲೂ ನಗ್ನಾಗ್ತಾ ಇದ್ದರೆ ಎಲ್ಲ ಕೆಲಸನೂ ಮಾಡಿಬಿಡ್ತೀವಿ ನಾವು ಯಾವಾಗ ನಂಗ್ನಾಗ್ತಾ ಇರಲ್ಲ ಸಪ್ಪೆ ಆಗ್ಬಿಡುತ್ತೆ ಎಲ್ಲ ಅದರಲ್ಲೂ ಮೂಡ್ ಆಫ್ ಆಗಿಬಿಡುತ್ತೆ ಅದೇ ಜ ಮೂಡ್ ಆಫ್ ಆಗೋಯ್ತಲ್ಲ ಅಂದ್ರೆ ಅದೇ ಮನಸ್ಸಲ್ಲಿ ಕೊರಕ್ತಾ ಬಂದರೆ ಏನಾಗುತ್ತೆ ದೊಡ್ಡ ಕಾಯಿಲೆ ಕನ್ವರ್ಟ್ ಆಗಿಬಿಡುತ್ತೆ ಹೀಗಾಗಿ ಎಷ್ಟೋ ಜನ ಚೆನ್ನಾಗಿದ್ದರೂ ಕೂಡ ಅವ್ರವ್ರಿಗಿದ್ದು ಅವರೇ ಮನಸ್ಸಲ್ಲಿ ಏನೇನೋ ಅನುಭವ ಏನು ಥಾಟ್ಸ್ಗಳನ್ನ ಭಾವನೆಗಳನ್ನ ಸೃಷ್ಟಿ ಮಾಡಿಕೊಂಡು ಹಾಳು ಮಾಡ್ಕೊಳ್ತಾ ಇದ್ದಾರೆ ಮಾನಸಿಕ ದೇಹಕ್ಕೆ ಔಷಧಿ ಕೊಟ್ಟು ಕ್ಲೀನ್ ಮಾಡ್ಬೋದು ಮೆಂಟಲಿ ಮಾನಸಿಕವಾಗಿ ಚಿಂತನೆ ಮಾಡಿದ್ರೆ ಕೊಡೋದು ಭಾಳ ಕಷ್ಟ ಓಕೆ ಅದರಿಂದ ಶಕ್ತಿ ಕುಂತ್ಕೊತಾ ಇದ್ದೀವಿ ನಾವು ಶಕ್ತಿ ಕುಂದೋಗ್ತಾ ಇದೆ ಯಾವ ಶಕ್ತಿ ಸಂತೋಷದ ಶಕ್ತಿ ಸಂತೋಷ ಯಾಕೆ ಬರ್ತಿಲ್ಲ ಅಂತಂದರೆ ನಾವು ಯಾಕೆ ಸಂತೋಷವಾಗಿಲ್ಲ ಅಂದರೆ ಕೆಲ್ಸಕ್ಕೆ ಬಾರದು ಯೋಚನೆ ಮಾಡ್ತೀವಿ ಯಾತಕ್ಕೆ ಮನುಷ್ಯನಿಗೆ ದೇಹಕ್ಕೆ ತುಂಬ ಸ್ಟ್ರೆಸ್ ಆಗುತ್ತೆ ಸೆರೋಟೋನಿನ್ ಅನ್ನೋ ಒಂದು ಹಾರ್ಮೋನು ಕಮ್ಮಿ ಆದಾಗ ಬಾಡಿ ಸ್ಟ್ರೆಸ್ ಆಗುತ್ತೆ ಈ ಸೆರೋಟೋನಿನ್ ಹಾರ್ಮೋನು ಕಮ್ಮಿ ಆಗಕ್ಕೆ ಬಿಡಬಾರ್ದು ಹಾಗಾದ್ರೆ ಏನು ಮಾಡಬೇಕು ಚೆನ್ನಾಗಿ ನಿದ್ದೆ ಮಾಡಿ ಅತಿ ಹೆಚ್ಚು ಮಾತಾಡೋದನ್ನು ಕಮ್ಮಿ ಮಾಡಿ ಮತ್ತು ಹೆಚ್ಚಿಗೆ ಮನಸ್ಸಿಗೆ ಭಾರ ಕೊಡಬಾರ್ದು ಮನಸ್ಸಿಗೆ ಚಿಂತನೆ ಕೊಡಬಾರ್ದು ನಾಲ್ಕು ಯಾವಾಗಲೂ ನಾವು ತಿನ್ನೋದನ್ನು ಎಷ್ಟು ಅಷ್ಟು ಮಿತಿಯಾಗಿ ತಿನ್ನಬೇಕು ಅತಿಯಾಗಿ ತಿಂದರೂ ಕೂಡ ಬಾಡಿ ಸ್ಟ್ರೆಸ್ ಆಗಿಬಿಡುತ್ತೆ ಅತಿಯಾಗಿ ತಿಂದರೂ ಕೂಡ ಬೆಂಡಾಗೋಕ್ಕಾಗಲ್ಲ ಬೊಗ್ಗೋಕ್ಕಾಗಲ್ಲ ಅತಿಯಾಗಿ ತಿಂದ ತಕ್ಷಣ ಇದ್ದೇ ಮಾಡಬೇಕು ಅನಿಸುತ್ತೆ ಆಲಸ್ಯ ಸೋಮಾರಿತನ ಬಂದ್ಬಿಡುತ್ತೆ ಮಿತಿಯಾಗಿ ತಿನ್ನೋದರಿಂದ ಮನುಷ್ಯ ಸುಖವಾಗಿರ್ತಾನೆ ಅಂತ ಒಂದು ನನ್ನ ಅನುಭವದ ಮಾತು ನೋಡಿ ನಮ್ಮ ಬ್ರೈನಲ್ಲಿ ಬ್ರೈನ್ ಒಳಗೆ ನಾಲ್ಕು ಹಾರ್ಮೋನ್ಸು ಸಂತೋಷವಾಗಿರೋಕ್ಕೆ ಸೃಷ್ಟಿಯಾಗತ್ತೆ ನೋಡಿ ಭಗವಂತನ ಲೀಲೆ ಹೆಂಗಿದೆ ಸೃಷ್ಟಿ ಡೊಪೊಮೈನ್ ಅನ್ನು ಒಂದು ಹಾರ್ಮೋನ್ ಈ ಡೊಪೊಮೈನ್ ಹಾರ್ಮೋನು ಆಕ್ಸಿಟೋಸಿನ್ನು ಸೆರೋಟೋನಿನ್ನು ಎಂಡ್ರೋಪ್ರೈನ್ ಅಂತ ಈ ನಾಲ್ಕು ಹಾರ್ಮೋನ್ಸು ಚೆನ್ನಾಗಿದ್ದಾಗ ಊಟ ಇಲ್ಲದೇ ಇರಲಿ ಮನೆ ಇಲ್ಲದೇ ಇರಲಿ ಸೈಟ್ ಇಲ್ಲದೆ ಇರಲಿ ಕೆಲಸ ಇಲ್ಲದೇ ಇರಲಿ ಬಟ್ಟೆ ಇಲ್ಲದೆ ಇರಲಿ ಏನೇ ಇಲ್ಲದಿರಲಿ ಮನುಷ್ಯ ಸಂತೋಷವಾಗಿರ್ತಾನೆ ಅಂತ ನನ್ನ ಅನ್ಬೋದು ಮಾತು ಈ ಡೊಪಮೇನನ್ನೋ ಹಾರ್ಮೋನು ಆಕ್ಸಿಟೋಸಿನ್ನು ಸೆರೋಟಾನಿನ್ನು ಎಂಡ್ರೋಪ್ರೈನ್ ಈ ನಾಲ್ಕು ಹಾರ್ಮೋನ್ಸ್ ಯಾವಾಗ ಮನುಷ್ಯನಲ್ಲಿ ಬ್ರೈನಲ್ಲಿ ಪ್ರೊಡ್ಯೂಸ್ ಆಗುತ್ತೋ ಟ್ರಾನ್ಸ್ಮಿಟರ್ಸು ಆ ಕೆಮಿಕಲ್ಸ್ ಯಾವಾಗ ಪ್ರೊಡ್ಯೂಸ್ ಆಗುತ್ತೋ ಅವನು ಆನಂದವಾಗಿರ್ತಾನೆ ಸಮುದ್ರದ ಆಡ್ತಷ್ಟು ಬೆಟ್ಟದ ಆದಷ್ಟು ಹತ್ತಿಳಿದಷ್ಟು ಆಗ ಅವನಲ್ಲಿ ಶಕ್ತಿ ಜ ಚೆನ್ನಾಗಿದೆ ಅಂತ ಆಗ ಅವನು ಏನು ಬೇಕಾದ್ರೂ ಮಾಡಿಬಿಡ್ತಾನಾಗ ಮನಸ್ಸು ಉಲ್ಲಾಸ ಇದ್ದಾಗ ಮನಸ್ಸಿಗೆ ಉಲ್ಲಾಸ ಅಂದರೆ ಮನಸ್ಸು ಸಂತೋಷವಾಗಿರಬೇಕು ಅಂದರೆ ಈ ನಾಲ್ಕು ಹಾರ್ಮೋನ್ಸ್ ಇರಲೇಬೇಕು ಈ ಡೊಪೊಮೆನ್ ಹಾರ್ಮೋನ್ಸ್ ಕಮ್ಮಿ ಆಯಿತು ಸೆರೋಟನಿನ್ನು ಆಕ್ಸಿಟೋಸಿನ್ನು ಎಂಡ್ರೋಪ್ರೈನ್ ಅನ್ನೋ ಹಾರ್ಮೋನ್ಸ್ ಏನಾದ್ರು ಈ ನಾಲ್ಕು ಹಾರ್ಮೋನ್ಸ್ ಕಮ್ಮಿ ಆಯಿತು ಅಂದಾಗ ನೀವು ಎಷ್ಟೇ ಕೆ ಜಿ ಚಿನ್ನ ಇರಲಿ ಬೆಳ್ಳಿ ಇರಲಿ ಮುದ್ದಿನಂಥ ಗಂಡ ಮುದ್ದಿನಂಥ ಹೆಂಡತಿ ಮಕ್ಕಳು ಎಂಥ ದೊಡ್ಡ ಪೊಸಿಷನ್ ಇದ್ದರು ಕೋಟಿಗಟ್ಟಲೆ ಗಟ್ಟಲೆ ದುಡ್ಡಿದ್ರು ಎಕರೆಗಟ್ಟಲೆ ಜಮೀನಿದ್ರು ಕೂಡ ಅವನ ಮನಸ್ಸು ಉಲ್ಲಾಸ ಇಲ್ಲ ಈ ನಾಲ್ಕು ಹಾರ್ಮೋನ್ಸ್ ಡೌನ್ ಈ ನಾಲ್ಕು ಹಾರ್ಮೋನ್ಸ್ ಅದರಲ್ಲೂ ಸಿರೋಟನಿ ಹಾರ್ಮೋನ್ಸ್ ಏನೋ ಕಮ್ಮಿ ಆಯಿತು ಅಂದರೆ ಸ್ಟ್ರೆಸ್ ಬಂದುಬಿಡುತ್ತೆ ಸ್ಟ್ರೆಸ್ ಬರೋದಕ್ಕೆ ಕಾರಣ ಸಿರೋಟೋನಿ ಹಾರ್ಮೋನ್ಸ್ ಕಮ್ಮಿ ಆದಾಗ ಅದರಿಂದ ಈ ಡೊಫಮೇನ್ ಹಾರ್ಮೋನು ಆಕ್ಸಿಟೋಸಿನ್ನು ಸಿರೋಟೋನಿನ್ನು ಎಂಡ್ರೋಪ್ರೈನ್ ಈ ನಾಲ್ಕು ಹಾರ್ಮೋನ್ಸು ಇದೇನೆ ಅಂದರೆ ಅವನು ಆರ್ಮಾಗಿದ್ದಾನೆ ನೋಡಿ ಅತಿಯಾಗಿ ಭಿಕ್ಷುಕರು ಅಲ್ಲೇ ದುಡಿದು ಅಲ್ಲೇ ತಿನ್ನೋರು ಈ ನಾಲ್ಕು ಹಾರ್ಮೋನ್ಸ್ ಚೆನ್ನಾಗಿರುತ್ತೆ ಕೋಟುಗಡ್ಡ ದುಡ್ಡಿಟ್ಟಿರೋರು ಒಳ್ಳೊಳ್ಳೆ ಪೊಸಿಷನ್ ಇರೋರು ಬಹಳ ಚೆನ್ನಾಗಿ ದುಡಿಯೋರು ಅವ್ರು ಈ ನಾಲ್ಕು ಹಾರ್ಮೋನ್ಸ್ ಕಮ್ಮಿ ಇರ್ತಾ ಅಂದ್ರೆ ಆಸೆಗಳು ಹೆಚ್ಚಾದಂಥ ಸಂದರ್ಭದಲ್ಲಿ ಈ ರೀತಿ ತೊಂದರೆಗಳು ನಮಗೆ ಆಗತ್ತೆ ಅನ್ನೋದನ್ನ ನೀವು ಹೇಳ್ತಾ ಇದ್ದೀರಿ ಆಸೆ ಜಾಸ್ತಿ ಆದಷ್ಟು ಸುಖ ಜಾಸ್ತಿ ಆದಷ್ಟು ಮತ್ತೆ ನಮ್ಮ ನಡವಳಿಕೆಗಳು ಸರಿ ಇಲ್ಲ ಅಂದಾಗ ಕೆಮಿಕಲ್ ರಿಯಾಕ್ಷನ್ಸ್ ಇನ್ ದಿ ಬ್ರೈನ್ ಅಂದ್ರೆ ವಾಟ್ ಈಸ್ ಎನರ್ಜಿ ಶಕ್ತಿ ಅಂದ್ರೆ ಏನು ಪವರ್ ಟು ವರ್ಕ್ ಅಂತ ಸೈನ್ಸ್ ಏನು ಹೇಳುತ್ತೆ ಪವರ್ ಟು ವರ್ಕ್ ಮೆಕ್ಯಾನಿಕಲ್ ಎನರ್ಜಿ ಥರ್ಮಲ್ ಎನರ್ಜಿ ಆಯಿತಾ ಎಂ ಎಲ್ಲ ಥರ ಎನರ್ಜಿನೂ ಕೂಡ ಒಂದು ಎನರ್ಜಿ ಪ್ರೊಡ್ಯೂಸ್ ಆಗಿ ಅದು ಮ್ಯಾನಿಫೆಸ್ಟ್ ಮಾಡುತ್ತೆ ಅಂದರೆ ಈಗ ಇಲ್ಲಿಂದ ನಾನೊಂದು ಬಾಲ್ ತಳಬೇಕು ಅದಕ್ಕೊಂದು ಎನರ್ಜಿ ಪಾಸ್ ಮಾಡಬೇಕು ಒಂದು ಪವರ್ ಕೊಡಬೇಕು ಅದು ನಾನು ಎತ್ತು ಒಡಿಬೇಕು ಅಂದ್ರೂ ಕೂಡ ಇಲ್ಲಿಂದ ಇಲ್ಲಿ ಬರಬೇಕು ನಂಗೆ ಶಕ್ತಿ ಇರಬೇಕು ಇಲ್ಲಿಂದ ಇಲ್ಲಿ ಗಿಳಿಸ್ಬೇಕು ಅಂದರೆ ನಂಗೆ ಶಕ್ತಿ ಬೇಕು ಆ ಪವರ್ ಬರಬೇಕು ದ ಪವರ್ ಆಫ್ ವರ್ಕ್ ಈಸ್ ಕಾಲ್ಡ್ ಎನರ್ಜಿ ಅಂತ ಹೀಟ್ ಎನರ್ಜಿ ಥರ್ಮಲ್ ಎನರ್ಜಿ ಕೆಮಿಕಲ್ ಎನರ್ಜಿ ಬಯೋ ಎನರ್ಜಿ ಬೇಕಾದಷ್ಟು ಎನರ್ಜಿ ಅಂತ ಹೇಳ್ತೀವಿ ಅದೇನಾಗುತ್ತೆ ಆ ಒಂದು ಪೊಟೆನ್ಷಿಯಾಲಿಟಿ ಆ ಪೊಲಿ ಪೊಟೆನ್ಷಿಯಲ್ ಎನರ್ಜಿ ಇದೆಯಲ್ಲ ಆ ಎನರ್ಜಿ ಡೌನ್ ಆಗಿಬಿಡ್ತು ಅಂತಂದರೆ ಓದೋಕೆ ಮನಸ್ಸಿಲ್ಲ ಕೆಲಸ ಮಾಡೋದು ಮನಸ್ಸಿಲ್ಲ ದುಡಿಯೋದ ಮನಸ್ಸಿಲ್ಲ ಆ್ಯಕ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಆ್ಯಕ್ಟಿಂಗಲ್ಲೆಲ್ಲ ಹಾಡಕ್ಕೆ ಇಷ್ಟ ಇಲ್ಲ ಕಸ ಗುಡ್ಸೋಕ್ಕೆ ಇಷ್ಟ ಇಲ್ಲ ಸುಸ್ತು ಸಂಟ ಸುಸ್ತು ಸಂಟ ಅಂತ ಮಾಡ್ತೀವಿ ಈ ಸುಸ್ತು ಸಂಕಟ ಅನ್ನೋದಿದೆಯಲ್ಲ ಅದು ಆಡೋ ಭಾಷೆ ಸುಸ್ತು ಸುಸ್ತು ಸಂಕಟ ಅಂತೀವಿ ಅದು ಹಿಂದೆ ತಗೊಂಡಾಗ ನಮ್ಮ ಎನರ್ಜಿ ವೀಕ್ ಆಗಿದೆ ಅಂತ ಅರ್ಥ ಆ ಎನರ್ಜಿ ಯಾಕೆ ವೀಕ್ ಆಗಿದೆ ಅಂದರೆ ನಾಲ್ಕು ಹಾರ್ಮೋನ್ಸ್ ಕಮ್ಮಿ ಇದ್ದಾಗ ಆಗ ನಾವು ಆಟ ಮಾಡ್ಸಿಬಿಟ್ಟಿದ್ದಾರೆ ಕಂಡುಷ್ಟಿ ಆಗಿಬಿಟ್ಟಿದೆ ಯಾವುದೋ ಭೂತಾಪ್ರೇತ ಒಳಗೆ ಸೇರ್ಕೊಂಡ್ಬಿಟ್ಟಿದೆ ಅಂತ ಅನ್ನೋದು ಬದಲು ನನ್ನ ನಾಲ್ಕು ಹಾರ್ಮೋನ್ಸ್ನ ಹೆಂಗೆ ಆ್ಯಕ್ಟಿವ್ ಮಾಡ್ಕೋಬೇಕು ಅನ್ನೋ ಚಿಂತನೆ ಮಾಡೋದು ಆರ್ಟ್ ಆಫ್ ಲಿವಿಂಗ್ ಓಕೆ ಅದರಿಂದ ಈ ಡೊಫಮೈನ್ ಹಾರ್ಮೋನ್ ಆಕ್ಸಿಟೋಸಿನ್ ಸೆರೋಟೋನಿನ್ ಮತ್ತೆ ಎಂಡ್ರೋಫ್ರೈನ್ ಅನ್ನೋ ಹಾರ್ಮೋನ್ಸ್ನ ನಾವು ನಿ ದಿನನಿತ್ಯ ಹೆಚ್ಚಿಗೆ ಇಟ್ಕೋಬೇಕು ಇವು ಜಾಸ್ತಿ ಆದ ಹಾರ್ಮೋನ್ಸ್ ನಾಲ್ಕು ಸ್ವಲ್ಪ ಅದು ಹೋಗುತ್ತೆ ನಾಳೆ ಇಟ್ಟಿರ್ತಾನೆ ಇನ್ನೂ ಜಾಸ್ತಿ ಬಂತ ಒಂದು ವಾರ ಪೂರ್ತಿ ಖುಷಿಯಾಗಿರ್ತೀವಿ ಊಟ ಇಲ್ಲ ಬಟ್ಟೆ ಇಲ್ಲ ಏನೂ ಇಲ್ಲ ಅನ್ನೋ ಭಾಳ ಲವಲವಕೆಯಿಂದ ಆರಾಮಾಗಿರ್ತೀವಿ ಈ ನಾಲ್ಕು ಆರ್ಮೋನ್ ಒಂದು ಸೆರೋಟಿನ್ ಹೋಯ್ತು ಅಂದರೆ ಸ್ಟ್ರೆಸ್ ಶುರುವಾಗಿಬಿಡುತ್ತೆ ಆಕ್ಸಿಟೋಸಿನ್ ಹೋಯ್ತು ಅಂತಂದರೆ ಉಸಿರಾಟದಲ್ಲಿ ಮತ್ತೆ ಕೂರಕ್ಕೆ ನಿಲ್ಲಕ್ಕೆ ಹೀಗೆ ಒಂದೊಂದು ಹಾರ್ಮೋನ್ಸ್ ಭಗವಂತ ಸೃಷ್ಟಿ ಮಾಡಿರೋ ಬಾಡಿ ಒಳಗಡೆ ಒಂದೊಂದಿನ ಕಾರ್ಯನಿರ್ವಹಿಸುತ್ತೆ ಆ ಫಿಸಿಯೋಲಿನ ಸ್ಟಾಪ್ ಮಾಡಕ್ಕೆ ನಾವು ಏನು ಮಾಡ್ತೀವಿ ಕುಡಿಯೋದು ಸೇದೋದು ಅನ್ವಾಂಟೆಡ್ ಟಾಕ್ಸು ಅನ್ವಾಂಟೆಡ್ ಟಾಕ್ಸು ಥಾಟ್ಸು ಟಾಕ್ಸು ಬೇರೆ ಯೋಚನೆಗಳು ಬೇರೆ ಮಾತುಗಳು ಇದೆಲ್ಲ ಮಾಡಿ ಮನ್ಸಿಗೆ ತುಂಬಿ ತುಂಬಿ ಮನ್ಸು ಏನು ಮಾಡ್ತಾರೆ ಮೈಂಡ್ ಬ್ರೈನ್ ಏನು ಮಾಡುತ್ತೆ ಆ ನ್ಯೂರೋ ಟ್ರಾನ್ಸ್ಮಿಟರ್ಸ್ನ ಪ್ರೊಡ್ಯೂಸ್ ಬಿಡೋ ಅದರಿಂದ ಈ ನಾಲ್ಕು ಹಾರ್ಮೋನ್ಸ್ ಬೆಳೆಸೋದೆಂಗೆ ವೈಜ್ಞಾನಿಕವಾಗಿ ಆಗ ಶಕ್ತಿವಂತನಾಗಿರ್ತಾರೆ ಶಕ್ತಿಯನ್ನು ಸಂಪಾದಿಸಬೇಕು ಅಂದ್ರೆ ಹಾರ್ಮೋನ್ಸ್ ಬೇಕು ಅದರ ನಾಲ್ಕು ಹಾರ್ಮೋನ್ಸ್ ವೀಕ್ ಆದಾಗ ಅದನ್ನ ಪ್ರಮೋಟ್ ಮಾಡೋದಾಗೆ ಆಕ್ಟಿವೇಟ್ ಮಾಡೋದಾಗೆ ಹಿಂದಿನ ಕಾಲದ ಋಷಿ ಮುನಿಗಳು ಹೇಗೆ ರಹಸ್ಯನ ನಾನು ಅನ್ನೋ ಓಕೆ ಗುರುಜಿ ಇದಕ್ಕಿರುವಂತಹ ಪರಿಹಾರ ಕಾರ್ಯಗಳು ಏನೇನು ಅನ್ನೋದನ್ನ ನಿಮ್ಮಿಂದ ಕೇಳ್ತೀನಿ ವೀಕ್ಷಕರೇ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಗುರುಜಿ ನೀವು ಹೇಳ್ತಾ ಇದ್ರಿ ದೈಹಿಕ ಶಕ್ತಿ ಆಗಿರ್ಬೋದು ಮಾನಸಿಕ ಶಕ್ತಿ ಆಗಿರ್ಬೋದು ಸ್ಥಿರತೆಯಲ್ಲಿ ಇರಬೇಕು ಅಂತ ಅಂದ್ರೆ ಶಕ್ತಿಯನ್ನ ವೃದ್ಧಿಸಿಕೊಳ್ಬೇಕು ಅಂತ ಅಂದ್ರೆ ನಾಲ್ಕು ಹಾರ್ಮೋನ್ನ ಕಾರ್ಯಗಳು ತುಂಬಾನೇ ಮುಖ್ಯ ಅನ್ನೋದನ್ನ ಅದು ಕಾರ್ಯವನ್ನು ಕುಂಠಿತಗೊಳಿಸಿದಾಗ ನಮಗೆ ಆಲಸ್ಯ ಅನ್ನೋದು ಬರುತ್ತೆ ಶಕ್ತಿ ಕುಂದುತ್ತಾ ಹೋಗುತ್ತೆ ಅನ್ನೋದನ್ನ ಇದನ್ನೆಲ್ಲ ಟ್ಯಾಬ್ಲೆಟ್ಸ್ ಮೂಲಕ ಡಾಕ್ಟರ್ ಸರಿಪಡಿಸ್ತಾರೆ ಆದರೆ ಯಾವುದೇ ಟ್ಯಾಬ್ಲೆಟ್ಸ್ ಇಲ್ಲದೆ ಇದನ್ನ ಸರಿಪಡಿಸ್ಕೊಳ್ಳೋದು ಹೇಗೆ ಗುರುಜಿ ನೋಡಿ ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ಗುಹೆ ಒಳಗೆ ಕೂತ್ಕೊಂಡು ತಪಸ್ ಮಾಡ್ತಾ ಇದ್ರು ಆ ವೆದರ್ಗೆ ಹಾರ್ಮೋನ್ಸ್ ಎಲ್ಲ ಕಮ್ಮಿ ಆಗ್ತಿತ್ತೋ ಜಾಸ್ತಿ ಆಗ್ತಿತ್ತೋ ಗೊತ್ತಿಲ್ಲ ಎಷ್ಟೋ ಜನ ಒಳ್ಳೆ ತರಕಾರಿ ಸೊಪ್ಪು ಯೂಸ್ ಮಾಡ್ತಿರಲ್ಲ ಒಳ್ಳೆ ಅಕ್ಕಿ ಒಳ್ಳೆ ಹಣ್ಣುಗಳೆಲ್ಲ ಯೂಸ್ ಮಾಡ್ತಿರಿದ್ರು ಏನೋ ಗೊತ್ತಿಲ್ಲ ಆದರೆ ಎಲ್ಲೋ ಒಂದು ಕಡೆ ಮನೆ ಇಲ್ಲ ಮನೆ ಇಲ್ಲ ಕಾರಿಲ್ಲ ಬಂಗ್ಲೆ ಇಲ್ಲ ಅಂತ ಯೋಚನೆ ಶುರು ಆದಾಗ ನಮ್ಮ ಸಂತೋಷ ನಾವು ಕಳ್ಕೊಂಡ್ಬಿಡ್ತೀವಿ ಯೋಚ ಕೆಟ್ಟ ಯೋಚನೆ ಕೆಟ್ಟ ಚಟಗಳೇ ನಮ್ಮ ಸಂತೋಷವನ್ನ ಹಾಳು ಮಾಡ್ತಾ ಇರೋದು ಅತಿಯಾದ ದುರಾಸೆ ಕೆಟ್ಟ ಚಟಕಗಳು ಕೆಟ್ಟ ಭಾವನೆಗಳು ನಮ್ಮ ಆಸೆ ಆಕಾಂಕ್ಷೆಗಳು ಜಾಸ್ತಿ ಆದಾಗ ನಮ್ಮ ಸಂತೋಷನ ಕಳ್ಕೊಂಡ್ಬಿಡ್ತಾಯಿದ್ದೀವಿ ಅದರಿಂದ ನಾವು ಇರಲಿ ಹೋಗಲಿ ನಮ್ಮ ಶಕ್ತಿ ಕುಂಠಿತ ಆಗಬಾರ್ದು ಅನ್ನೋದಾಗಿದ್ದರೆ ನಮ್ಮ ಬ್ರೈನಲ್ಲಿ ನಾಲ್ಕು ಹಾರ್ಮೋನ್ಸು ನಿರಂತರವಾಗಿ ಪ್ರೊಡಕ್ಷನ್ ಆಗ್ತಾ ಇರಬೇಕು ಅನ್ನೋದಾಗಿದ್ದರೆ ಏನು ಮಾಡ್ತಿದ್ರು ಇಂದಿನ ಕಾಲದಲ್ಲಿ ಅಂತಂದರೆ ನೋಡಿ ನಾ ತೋಸ ಮುದ್ರೆನ ಮಾಡ್ತಾಯ್ರು ಈ ಎಲ್ಲ ಬೆರಗಳನ್ನ ಅಗಲಿಸ್ಕೋಬೇಕು ಈ ಶುಕ್ರ ಶುಕ್ರದಲ್ಲಿ ಹೆಬ್ಬೆಟ್ಟಿದೆಯಲ್ಲ ಆ ಹೆಬ್ಬೆಟ್ಟು ಇಲ್ಲಿಂದ ಎರಡು ಇಲ್ಲಿಂದ ಎರಡು ಮಧ್ಯ ಬರಲಿ ಇಡಬೇಕು ಇಲ್ಲಿಂದ ಎರಡು ಬೆರಳು ಇಲ್ಲಿಂದ ಎರಡು ಬೆರಳು ಮಧ್ಯದಲ್ಲಿ ಇಡಬೇಕು ಹಿಂಗಿಟ್ಬಿಟ್ಟು ಎರಡು ಇದಿಷ್ಟನ್ನು ಮಾಡ್ಬೋದು ಹೀಗೆ ನೋಡಿ ಹೀಗೆ ಹೆಬ್ಬೆಟ್ಟನ್ನ ಉಂಗುರದ ಬೆರಳು ಮೇಲೆ ಇಡಬೇಕು ಅಷ್ಟೇ ಹೆಬ್ಬೆಟ್ಟನ್ನ ಉಂಗ್ರದ ಬೆರಳಲ್ಲಿ ಈಗ ಇಡಬೇಕು ಹೀಗೆ ಹೆಬ್ಬೆಟ್ಟು ನಮಗೆ ಶುಕ್ರನ ಸೂರ್ಯದ ಮೇಲೆ ಇಡಬೇಕು ಇವೆರಡು ಹೀಗಿಟ್ಟಾಗ ಏನಾಗತ್ತೆ ಸೂರ್ಯ ಆತ್ಮಕಾರಕ ಶಕ್ತಿಕಾರಕ ದೇಹಕಾರಕ ಈ ರೀತಿ ಶುಕ್ರ ಮತ್ತು ಸೂರ್ಯ ಎರಡು ಟಚ್ ಆದಾಗ ಇದೆ ಇದಕ್ಕೆ ಸಂಮೋಹನೆ ಮುದ್ರಾ ಅಂತ ಕರೀತಾರೆ ಅಥವಾ ಶಕ್ತಿ ಮುದ್ರಾ ಅಂತ ಕರೀತಾರೆ ಹೀಗೆ ನೋಡಿ ಇನ್ನೊಂದ್ಸಲ ತೋರಿಸ್ತೀನಿ ಹೆಬ್ಬೆಟ್ಟನ್ನು ಉಂಗುರ ಬೆರಳ ಮೇಲೆ ಇಡಬೇಕು ಇಲ್ಲಿ ಉಳಿದೆಲ್ಲ ಬೆರಳನ್ನು ಅಗಲಿಸ್ಬೇಕು ಎಷ್ಟು ಸಾಧ್ಯ ಮಾಡಿ ಅಗಲಿಸಿ ಈ ರೀತಿ ಈ ಮುದ್ರನ ಈ ರೀತಿ ಇಟ್ಕೋಬೇಕೀಗೆ ಇದಕ್ಕೆ ಶಕ್ತಿ ಮುದ್ರಾ ಅಂತ ಕರೀತಾರೆ ಇಲ್ಲಿ ಹೆಬ್ಬೆಟ್ಟು ಉಂಗುರು ಬೆರಳ ಮೇಲೆ ಕೂರಿಸ್ಬೇಕು ಅದಾಯ್ತು ಈ ಥರ ಉಂಗುರ ಮೇಲೆ ಇದಕ್ಕೆ ಶಕ್ತಿ ಮುದ್ರಾ ಅಂತ ಕರೀತಾರೆ ಇದನ್ನ ಇಟ್ಕೊಂಡು ಒಂದು ಮಂತ್ರ ಇದೆ ಯಾವ ದಿಕ್ಕಗಾರು ಕುತ್ಕೊಂಡು ಮಾಡ್ಬೋದು ಫ್ಲೈಟಲ್ಲಾಗಲಿ ಬಸ್ಸಲ್ಲಾಗಲಿ ಕಾರಲ್ಲಾಗಲಿ ಜರ್ನಿ ಮಾಡುವಾಗ ಅಥವಾ ನೀವು ಎಲ್ಲಿ ಫ್ರೀ ಇದ್ದೀರೋ ಆವಾಗ ನಿಮಗೆಲ್ಲ ಶಕ್ತಿ ಡೌನ್ ಆಯಿತು ಎನರ್ಜಿ ಡೌನ್ ಆಗ್ತಿದೆ ಅಂದ ತಕ್ಷಣ ಈ ಮುದ್ರೆ ಮಾಡಬೇಕು ಓಕೆ ಆಯ್ತಾ ಈ ಮಾಡಿಕೊಂಡು ಓಂ ಸರ್ವಸಮೋಹನ ಚವಿದ್ಮಹೇ ವಿಶ್ವ ಜನೈ ಧೀಮಹಿ तन्नो शक्ति प्रयोधयात ओम सर्व सम्मोहनेच विद्महे विश्व जनिन्य धीमहि तन्नो शक्ति प्रयोधयात ओम सर्व सम्मोहनेच विद्महे विश्व जनिन्य धीमहि तन्नो शक्ति प्रयोधयात ओम सर्व सम्मोहनेच विद्महे विश्व जनिन्य धीमहि ತನ್ನೋ ಶಕ್ತಿ ಪ್ರಜೋದಯ ಅಂತಂದು ಈ ಒಂದು ಗಾಯತ್ರಿ ಮಂತ್ರ ಶಕ್ತಿ ಗಾಯತ್ರಿ ಮಂತ್ರ ಅಂತ ಹೇಳಿ ಈ ಒಂದು ಮಂತ್ರವನ್ನು ಈ ಮುದ್ರೆ ಇಟ್ಕೊಂಡು ಒಂದು ಅರ್ಧ ಗಂಟೆ ಜಪ ಮಾಡಿದ್ರೆ ಬ್ರೈನ್ ಒಳಗೆ ಡೊಪೊಮೈನ್ ಹಾರ್ಮೋನು ಆಕ್ಸಿಟೋಸಿನ್ನು ಸೆರೋಟನಿನ್ನು ಎಂಡ್ರೋಪ್ರೈನನ್ನು ನಾಲ್ಕು ಹಾರ್ಮೋನ್ಸ್ ಕೊಟ್ಟಾಗ ಮನಸ್ಸು ಉಲ್ಲಾಸ ಹ್ಯಾಪಿಯಾಗಿರ್ತಾರೆ ಆಗೋ ಸುಸ್ತು ಸಂಕಟ ಕಣ್ಮಂಜಾಗೋದು ಒಟ್ಟೆ ಊಟ ಮಾಡಿಲ್ಲ ಅಂದ್ರೆ ಹೊಟ್ಟೆ ತುಂಬಿದ ತೃಪ್ತಿ ನೀರು ಕುಡಿದಿಲ್ಲಾನು ನೀರು ಕುಡಿದ್ರ ತೃಪ್ತಿ ನಿದ್ದೆ ಮಾಡಿಲ್ಲಾನು ನಿದ್ದೆ ಮಾಡಿದ ತೃಪ್ತಿ ಅದೇ ತೃಪ್ತಿ ಅಂದರೆ ಸಂತೋಷ ಎಲ್ಲ ಕ್ಷೇತ್ರ ಎಲ್ಲಾದಲ್ಲೂ ಸಂತೋಷವಾಗಿರಬೇಕು ಅಂದರೆ ಈ ಶಕ್ತಿ ಮಂತ್ರ ಹೇಳಬೇಕು ಅದರಿಂದ ಓಂ ಸರ್ವಸಮ್ಮೋಹನೈ ಚ ವಿದ್ಮೆ ವಿಶ್ವ ಜನನೈ ಧೀಮಹಿ ವಿಶ್ವ ಜನನ್ಯೈ ಧೀಮಹಿ ವಿಶ್ವನ ಯೂನಿವರ್ಸ್ ಅಂದರೆ ಇಡೀ ಬ್ರಹ್ಮಾಂಡ ಈ ದೇಹ ಅದಲ್ಲಿ ತನ್ನೋ ಶಕ್ತಿ ಪ್ರಚೋದ ಶಕ್ತಿಯನ್ನು ನೀ ಮಾಡುವಂಥ ಆದ್ದರಿಂದ ಈ ಮಂತ್ರದಿಂದ ಮನಸ್ಸಿಗೆ ಶಕ್ತಿ ಶಾಂತಿಯನ್ನು ತುಂಬುವಂತ ಕೊಡುತ್ತೆ ಅದಕ್ಕೆ ಒಬ್ಬ ಮನುಷ್ಯ ಯಾವಾಗಲೂ ಮಂತ್ರ ಹೇಳ್ತಿದ್ರೆ ಅವನ ಮುಂದಾನೆ ಅವನ ಮನಸ್ಸಲ್ಲಿ ಯಾವಾಗಲೂ ಆನಂದವಾಗಿರ್ತಾನೆ ಯಾವಾಗ ಆನಂದಾಗಿತ್ತು ಬೆಟ್ಟ ಹತ್ಬೋದು ಸಮುದ್ರನೇ ದಾಟ್ಬೋದು ಆನಂದ ಇಲ್ಲ ಮನಸ್ಸಲ್ಲಿ ಸಂತೋಷ ಇಲ್ಲ ಅಂದಾಗ ಎಷ್ಟೇ ಕೋಟಿ ಇದ್ರೂ ಏನೂ ಲಾಭ ಇಲ್ಲ ಎಷ್ಟೇ ರೂಪ ವಿದ್ಯೆ ಸರಿ ಗುರುಜಿ ಫೆಬ್ರವರಿ ಎಂಟು ನೀವು ಧಾರವಾಡದಲ್ಲಿ ಬ್ಲಾಕ್ ಮ್ಯಾಜಿಕ್ ನ ಹೇಗೆ ಕ್ಲಾಸಸ್ನ ತೆಗೆದುಕೊಳ್ತಾ ಇದ್ದೀರಿ ಇದರ ವಿಶೇಷತೆ ಏನು ಯಾರೆಲ್ಲ ಭಾಗಿಯಾಗಬಹುದು ಎಲ್ಲಿ ನಡೀತಾ ಇದೆ ಗುರುಜಿ ನೋಡಿ ಈ ಒಂದು ಫೆಬ್ರವರಿ ಮುಂದಿನ ತಿಂಗಳು ಎಂಟು ಒಂಬತ್ತು ಹತ್ತು ನಾನು ಮೂರು ದಿನ ಧಾರವಾಡದಲ್ಲಿ ಬ್ಲಾಕ್ ಮ್ಯಾಜಿಕ್ ನ ತೆಗೆದಾಕೋದು ಹೇಗೆ ಒಂದು ಕೋರ್ಸ್ ಮಾಡ್ತಾ ಇದ್ದೀನಿ ಈಗಾಗಲೇ ಬಹಳಷ್ಟು ಬೇರ್ಬೇಡಕ್ಕೆಲ್ಲ ಮಾಡಿದ್ವಿ ಮಂಗಳೂರು ಮೈಸೂರು ಈ ಕಡೆ ಎಲ್ಲ ಮಾಡಿದ್ವಿ ಈಗ ಧಾರವಾಡದಲ್ಲಿ ಮಾಡ್ತಾ ಇದ್ವಿ ಯಾಕೆಂದರೆ ಸುತ್ತಮುತ್ತಲಿನ ಬೆಳಗಾಮು ಹುಬ್ಬಳ್ಳಿ ಧಾರವಾಡ ಆ ಕಡೆ ಸೇರೋರೆಲ್ಲ ನಮ್ಮ ಕಡೆಯೂ ಮಾಡಿ ನಮಗೆ ಬೆಂಗಳೂರು ಬರಲಿಕ್ಕಾಗಲ್ಲ ತುಂಬ ದೂರ ಆದರೆ ಬರೋಕ್ಕಾಗಲ್ಲ ಅಂತ ಕೇಳ್ಕೊಂಡಿದ್ದಕ್ಕೆ ನಾನು ಈ ಸಲ ಧಾರವಾಡದಲ್ಲಿ ಎಂಟು ಒಂಬತ್ತು ಹತ್ತನೇ ತಾರೀಕು ಈ ಕ್ಲಾಸ್ ಮಾಡ್ತಿದ್ದೀನಿ ಬ್ಲ್ಯಾಕ್ ಮ್ಯಾಜಿಕ್ ಅಂದ್ರೇನು ವೈಟ್ ಮ್ಯಾಜಿಕ್ ಅಂದ್ರೇನು ಬ್ಲ್ಯಾಕ್ ಮ್ಯಾಜಿಕ್ ಮಾಡೋ ಜನ ಹೆಂಗೆ ಇರ್ತಾರೆ ಇಂಥವರೇ ಮಾಡಿದ್ದಾರೆ ಬ್ಲ್ಯಾಕ್ ಮ್ಯಾಜಿಕ್ ಪತ್ತೆ ಆಗಲಿ ಗಂಡಾಗಲಿ ಹೆಂಗಸಾಗಲಿ ಪತ್ತೆ ಹಚ್ಚೊತೆಗೆ ನಮಗೆ ಬ್ರೈನ್ಗೆ ಮಾಡಿದಾರಾ ಬಾಡಿಗೆ ಮಾಡಿದಾರಾ ಬ್ರೈನು ಬಾಡಿ ಎರಡಕ್ಕೂ ಮಾಡಿದಾರಾ ಹಾಗೆ ಇದನ್ನು ತೆಗೆದಾಕೋದು ಹೇಗೆ ಎಷ್ಟೆಷ್ಟು ವೆರೈಟಿ ಬ್ಲ್ಯಾಕ್ ಮ್ಯಾಜಿಕ್ ಇದೆ ಯಾವ್ಯಾವ ಉಪಯೋಗಿಸ್ಕೊಂಡು ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ ಹಾಗಾದಮೇಲೆ ಅದನ್ನು ಹಾಕೋದು ಹೇಗೆ ಅನ್ನೋದನ್ನು ನಾನು ಈ ಮೂರು ದಿನ ವರ್ಕ್ಶಾಪಲ್ಲಿ ಮಂತ್ರದೀಕ್ಷೆ ತಾಂತ್ರಿಕ ದೀಕ್ಷೆ ಕೊಟ್ಟು ಶಾಸ್ತ್ರೋಕ್ತವಾಗಿ ಕಲಿಸ್ತಾ ಇದ್ದೀನಿ ಮತ್ತು ನಮ್ಮಲ್ಲಿರೋ ಶಾಪಗಳು ಪಾಪಗಳು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದಂಥ ಈ ಎನರ್ಜಿ ಕಣ್ ದೃಷ್ಟಿ ಶಾಪ ಪಾಪ ಬ್ಲ್ಯಾಕ್ ಮ್ಯಾಜಿಕ್ ಏನೇನು ಮಾಡಿರ್ತಾರೋ ಅದೆಲ್ಲ ಬಂದು ನಮ್ಮ ಶರೀರದಲ್ಲಿ ಅರವತ್ತೊಂದು ವೆರೈಟಿ ಮರ್ಮ ಪಾಯಿಂಟ್ಸ್ ಇದೆ ಆ ಅರವತ್ತೊಂದು ವೆರೈಟಿ ಪಾಯಿಂಟ್ಸ್ ಪಾಯಿಂಟ್ಸಲ್ಲಿ ಕೂತ್ಬಿಟ್ಟ ಅಂತಂದರೆ ಯಾವ ಡಾಕ್ಟ್ರು ಕೂಡ ಕ್ಯೂರ್ ಮಾಡೋಕ್ಕಾಗಲ್ಲ ಯಾವುದರಲ್ಲೂ ಮಾಡೋಕ್ಕಾಗೋದಿಲ್ಲ ಅಷ್ಟು ಪವರ್ಫುಲ್ ಬ್ಲ್ಯಾಕ್ ಮ್ಯಾಜಿಕ್ ಎಷ್ಟೋ ಕಾಯಿಲೆಗಳು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದಾಗ ಕ್ಯೂರ್ ಮಾಡೋಕ್ಕಾಗಲ್ಲ ಅದರಿಂದ ಭೂತ ಪ್ರೇತಗಳ ಬಾಧೆ ಶತ್ರು ಬಾಧೆ ಮಾಟ ಮಂತ್ರ ತಂತ್ರಗಳ ಬಾಧೆ ಮತ್ತು ದೃಷ್ಟಿದೋಷ ಇದನ್ನೆಲ್ಲ ತೆಗೆಯೋದು ಹೇಗೆ ಅನ್ನೋದನ್ನು ನಾನು ಈ ಮೂರು ದಿನ ವರ್ಕ್ಶಾಪಲ್ಲಿ ಶಾಸ್ತ್ರೋಕ್ತವಾಗಿ ವೈಜ್ಞಾನಿಕವಾಗಿ ಮತ್ತು ಅಥರ್ವಣ ವೇದ ಆಧಾರದ ಮೇಲೆ ಸೈಂಟಿಫಿಕ್ ಆಗೋ ಮತ್ತು ಅಥರ್ವಣ ವೇದದಲ್ಲಿ ಏನಿದೆಯೋ ಅದೆರಡೂ ಮರ್ಜ್ ಮಾಡಿ ಅದರಲ್ಲಿ ಹ್ಯೂಮನ್ ಎನಾಟಮಿ ಮತ್ತು ಫಿಸಿಯಾಲಜಿ ಬಗ್ಗೆ ಇದನ್ನು ಹೆಂಗೆ ವರ್ಕ್ ಆಗುತ್ತೆ ಬ್ಲ್ಯಾಕ್ ಮ್ಯಾಜಿಕ್ಕು ಅನ್ನೋದನ್ನು ಎಕ್ಸ್ಪ್ಲೇಷನ್ ಎಲ್ಲ ಕೊಟ್ಟು ಇದೊಂದು ದೀಕ್ಷೆಯನ್ನು ಕೊಡ್ತಾ ಇದ್ದೀನಿ ಇದರಲ್ಲಿ ಸುಮಾರು ಹದಿನೈದು ವೆರೈಟಿ ಮುದ್ರಾ ಹದಿನೈದು ವೆರೈಟಿ ಮಂತ್ರ ತಂತ್ರಗಳು ದೀಕ್ಷೆ ಮತ್ತು ಕೆಲವು ಟೆಕ್ನಿಕ್ಸು ಇದನ್ನೆಲ್ಲ ಕಲಿಸ್ತಾ ಇದ್ದೀನಿ ಈ ವಿದ್ಯೆ ಯಾರು ಜಗತ್ತಿನಲ್ಲಿ ಹೇಳೋಲ್ಲ ಯಾರು ಹೇಳ್ಕೊಡೋಲ್ಲ ಯಾವ ಸ್ಕೂಲ್ಸ್ ಆಗಲಿ ಕಾಲೇಜ್ ಆಗಲಿ ಯೂನಿವರ್ಸಿಟಿಲಿ ಇದನ್ನು ಟೀಚ್ ಮಾಡೋಲ್ಲ ಅದರಿಂದ ಇದೊಂದು ವಿಶೇಷವಾದಂತ ವಿದ್ಯೆ ಮುಂದೆ ಹೋಗ್ತಾ ಹೋಗ್ತಾ ಈ ವಿದ್ಯೆ ಬೇಕು ಡಾಕ್ಟರ್ ಆಗಿಲ್ಲ ಇಂಜಿನಿಯರ್ ಆಗಲಿಲ್ಲ ಏನು ಓದಿಲ್ಲ ಅಂತ ಪರವಾಗಿಲ್ಲ ಮಾಟ ತೆಗೆಯೋದು ಹೆಂಗೆ ಅನ್ನೋದು ಕಲ್ತ್ಕೋಬೇಕು ಯಾಕೆಂದರೆ ಮುಂದಿನ ಸಮಾಜದಲ್ಲಿ ಮುಂದಿನ ಜನರೇಷನ್ ಅಲ್ಲಿ ಈ ವಿದ್ಯೆ ಬಹಳ ಸ್ಟ್ರಾಂಗ್ ಇರ್ತದೆ ಎಷ್ಟೋ ಜನ ಕೊಟ್ಟೆ ಅಂತ ಜನ ಬ್ಲಾಕ್ ಮ್ಯಾಜಿಕ್ ಅನ್ನೋದ್ರೆ ಸತ್ತೋಗ್ತಾರೆ ಹಾಳಾಗೋಗ್ತಾ ಇದ್ದಾರೆ ತಡಿಯೋ ಕ್ರಮಕ್ಕೆ ಇದೊಂದು ಕ್ಲಾಸ್ ಮಾಡ್ತಾ ಇದೀನಿ ಆಸಕ್ತಿ ನಮ್ಮ ಸ್ಕ್ರೀನ್ ಬರೋ ನಂಬರ್ ಕರೆ ಮಾಡಿ ಹೆಸರು ನೋಂದಾಯಿಸಿಕೊಂಡು ಸರಿ ಗುರುಜಿ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಈ ದೈಹಿಕ ಹಾಗೆ ಮಾನಸಿಕ ಶಕ್ತಿಯನ್ನು ವೃದ್ಧಿಸ್ಕೊಳ್ಳೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಟ್ರಿ ಧನ್ಯವಾದ ಸಾಯಿರಾಮ್ ವೀಕ್ಷಕರೇ ನೋಡಿದ್ರಲ್ಲ ಫೆಬ್ರವರಿ ಎಂಟು ಒಂಬತ್ತು ಹತ್ತರಂದು ನಡೀತಾ ಇರುವಂತಹ ಧಾರವಾಡದಲ್ಲಿ ಬ್ಲಾಕ್ ಮ್ಯಾಜಿಕ್ ಬಗ್ಗೆ ಸ್ಪೆಷಲ್ ಕ್ಲಾಸ್ ಅನ್ನು ಗುರುಜಿ ತೆಗೆದುಕೊಳ್ತಾ ಇದ್ದಾರೆ ನೀವು ಕೂಡ ಇದರಲ್ಲಿ ಭಾಗಿಯಾಗಬಹುದು ಹೆಚ್ಚಿನ ಮಾಹಿತಿಗಾಗಿ ಕಾರ್ಯಕ್ರಮದ ಕೊನೆಯಲ್ಲಿ ಗುರುಜಿಯವರ ಕಚೇರಿಯ ವಿಳಾಸ ಹಾಗೆ ದೂರವಾಣಿ ಸಂಖ್ಯೆಗಳು ಬರುತ್ತೆ ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನೋಡ್ತಾ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ